ಅಪ್ಡೇಟ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ರಾಜಕೀಯ ನಾಯಕರ ಜೊತೆ ವಿಘ್ನ ವಿನಾಶಕ ಗಣೇಶ. ಎಚ್ಡಿ ದೇವೇಗೌಡ ಅವರಿಂದ ಕೈ ಹೈಕಮಾಂಡ್ಗೆ ಖಡಕ್ ವಾರ್ನಿಂಗ್. ಕೆಲಸೂರು ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳು ವಿಭಾಗೀಯ ಮಟ್ಟಕ್ಕೆ ಆಯ್ಕೆ. ಗಣಪತಿ ವಿಗ್ರಹದ ಮುತ್ತಿಗೆಗೆ ಮುಂದಾದ ತಾಲೂಕು ದಂಡಾಧಿಕಾರಿಗಳು. ಅತ್ತಣಿ ಪುರಸಭೆ ಅಧ್ಯಕ್ಷರಿಗೆ ಸನ್ಮಾನ. ಸಾವಿಗೆ ಆಹ್ವಾನ ನೀಡುತ್ತಿರುವ ಮುಖ್ಯ ರಸ್ತೆಗಳು. ರಾಜಕೀಯ ನಾಯಕರ ಜೊತೆ ವಿಘ್ನ ವಿನಾಶಕ ಗಣೇಶ. ನಾಡಿನಾದ್ಯಂತ ಗೌರಿ ಗಣೇಶನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗಿತ್ತು. ಗೌರಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿದ್ದಾರೆ. ಈ ಹಬ್ಬದಲ್ಲಿ ಗಣೇಶನ ಮೂರ್ತಿಗಳನ್ನು ತಯಾರಿಸುವುದು ಒಂದು ಕಲೆ. ಈ ಕಲೆಯನ್ನು ಮೈಸೂರಿನಲ್ಲಿ ಕಲಾವಿದನೊಬ್ಬ ಬಳಸಿಕೊಂಡು ತಮ್ಮ ಕೈಚಳಕದಿಂದ ವಿಭಿನ್ನ ರೀತಿಯಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಗಮನ ಸೆಳೆದಿದ್ದಾರೆ. ಮೈಸೂರಿನ ಕಲಾವಿದ ರೇವಣ್ಣ ಎಂಬುವರ ಕೈಯಲ್ಲಿ ರಾಜಕೀಯ ನಾಯಕರ ಜೊತೆ ವಿಘ್ನ ವಿನಾಶಕ ಗಣೇಶನಿಂದ ಮೂರ್ತಿಗಳು ವಿಭಿನ್ನ ರೀತಿಯಲ್ಲಿ ಅರಳಿದ್ದು ನೋಡುಗರನ್ನು ತನ್ನತ್ತ ಆಕರ್ಷಿಸಿವೆ. ಇತ್ತೀಚೆಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯ ಸೀತಾಪುರದಲ್ಲಿ ರೈತರ ಜಮೀನಿನಲ್ಲಿ ನಾಟಿ ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದರು. ಈ ಪ್ರಸಂಗವನ್ನು ಬಳಸಿಕೊಂಡಿರುವ ಕಲಾವಿದ ಗಣೇಶ ಸಿಎಂನೊಂದಿಗೆ ನಾಟಿ ಮಾಡುವ ಹಾಗೆ ಮೂರ್ತಿಯನ್ನು ರಚಿಸಿದ್ದಾರೆ. ಎಚ್ಡಿ ದೇವೇಗೌಡ ಅವರಿಂದ ಕೈ ಹೈಕಮಾಂಡ್ಗೆ ಖಡಕ್ ವಾರ್ನಿಂಗ್. ಸಮ್ಮಿಶ್ರ ಸರ್ಕಾರದಲ್ಲಿ ಹೊಸ ಬಿರುಗಾಳಿ ಒಂದು ಎದ್ದಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಎನ್ನಲಾಗಿದೆ. ಎಐಸಿಸಿ ನಾಯಕ ಗುಲಾಂ ನಬಿ ಆಜಾದ್ ಜೊತೆ ದೇವೇಗೌಡರು ಮಾತುಕತೆ ನಡೆಸಿದ್ದು, ಈಗಾಗಲೇ ಗುಲಾಂ ನಬಿ ಆಜಾದ್ ಮೂಲಕ ದೇವೇಗೌಡರು ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಎಂದು ಪಕ್ಷದ ಮೂಲಗಳಿಂದ ತಿಳಿದು ಬಂದಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣವಾಗಿದ್ದಾರೆ. ಆದ್ದರಿಂದ ಅವರಿಗೆ ಕಡಿವಾಣ ಹಾಕಬೇಕು. ಸಿದ್ದರಾಮಯ್ಯ ಅವರನ್ನು ಸರಿಪಡಿಸಿ ಸಿದ್ದರಾಮಯ್ಯ ಸರಿ ಇಲ್ಲದಿದ್ದರೆ ಸಮ್ಮಿಶ್ರ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಎಂದು ಕೈ ಹೈಕಮಾಂಡ್ಗೆ ದೇವೇಗೌಡರು ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಕೆಲಸೂರು ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳು ವಿಭಾಗೀಯ ಮಟ್ಟಕ್ಕೆ ಆಯ್ಕೆ. ತಾಲೂಕಿನ ಕೆಲಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಬಾಲ ಬಾಲಕಿಯರ ನಾಲ್ಕು ತಂಡಗಳು ಸಂತೆಮಾರಹಳ್ಳಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಜಯಗಳಿಸಿ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಶಾಲೆಯ ವಿದ್ಯಾರ್ಥಿಗಳು ಸತತ 6 ವರ್ಷಗಳಿಂದ ಥ್ರೋಬಾಲ್ ಪಂದ್ಯದಲ್ಲಿ ಜಯಗಳಿಸಿದ್ದು, ಕಳೆದ ಸಾಲಿನಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಜಾರ್ಜ್ ಫಿಲಿಪ್, ತಾಲೂಕು ಪರಿವೀಕ್ಷಕ ಚಿಕ್ಕಮಲ್ಲಪ್ಪ ವಿದ್ಯಾರ್ಥಿಗಳಿಗೆ ಪದಕ ಹಾಗೂ ಪಾರತೋಷಕಗಳನ್ನು ವಿತರಿಸಿ ಸೂಕ್ತ ತರಬೇತಿ ನೀಡಿದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಲೇತಿಶ್ಯ ಚಿನ್ನಪ್ಪ ಹಾಗೂ ಚಂದ್ರಕುಮಾರ್ ಅವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಎಚ್ಪಿ ಪರಿಮಳ, ಮಂಜುಳಾ ಹಾಗೂ ಗವಿಸ್ವಾಮಿ ಭಾಗಿಯಾಗಿದ್ದರು. ಗಣಪತಿ ವಿಗ್ರಹದ ಮುತ್ತಿಗೆಗೆ ಮುಂದಾದ ತಾಲೂಕು ದಂಡಾಧಿಕಾರಿಗಳು. ಬೆಳಗಾವಿ ಜಿಲ್ಲೆಯ ಅತ್ತಣಿಯಲ್ಲಿ ಬಡಿಗೇರೆ ಕಟ್ಟಿ ಮೋಹಿತೆ ಪಿಒಪಿ ಗಣಪತಿ ವಿಗ್ರಹದ ಮುತ್ತಿಗೆ ಹಾಕಲು ಮುಂದಾದ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಬಡಿಗೇರ ಸಮಾಜದ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಯಾವುದೇ ತರಹದ ನೋಟಿಸ್ ಕೊಡದೆ ಗಣಪತಿ ವಿಗ್ರಹಗಳನ್ನು ಮುಟ್ಟುಗೋಲು ಹಾಕಲು ಮುಂದಾದ ತಾಲೂಕು ದಂಡಾಧಿಕಾರಿಗಳು ಎಂದು ಬಡಿಗೇರ ಸಮಾಜದವರು ಆರೋಪಿಸಿದ್ದಾರೆ. ಕಳೆದ ವರ್ಷ 6 ತಿಂಗಳ ಮುಂಚೆ ನೋಟಿಸ್ ಕೊಟ್ಟಿದ್ದರು. ಅದೇ ರೀತಿಯಾಗಿ ನಾವೆಲ್ಲರೂ ಕಾನೂನಿಗೆ ತಲೆಬಾಗಿ ಮಣ್ಣಿನ ಗಣಪತಿಗಳನ್ನು ಮಾಡಿದ್ದೆವು. ಮಾಡುವುದಾದರೆ ಎಲ್ಲ ಕಡೆಗೂ ಪಿಒಪಿ ಗಣಪತಿ ವಿಗ್ರಹಗಳನ್ನು ಬ್ಯಾನ್ ಮಾಡಲಿ, ಕಾನೂನಿಗೆ ತಲೆಬಾಗಲು ಸಿದ್ಧರಿದ್ದೇವೆ. ನಮ್ಮ ಮೇಲೆ ಅಷ್ಟೇ ಯಾಕೆ ಈ ಅನ್ಯಾಯ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ, ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಬಡಿಗೇರ ಸಮಾಜದವರು ಪ್ರಶ್ನಿಸಿದ್ದಾರೆ. ಇಲ್ಲಿ ಏನಾಗಿತ್ತು ಸಮಸ್ಯೆ? ನಮ್ಮ ಗಣಪತಿ ಮಾಡಬೇಡ ಫ್ಯಾಕ್ಟ್ರು ಅಂತ ಹೇಳಿ ಇದನ್ನ ಮಾಡಿದ್ರು. ನಾವು ಬೈಡಕ್ಕೆ ಬಂದರು, ತಹಸೀಲ್ದಾರ್ ಸಾಹೇಬ್ರು ಎಲ್ಲರೂ ಬಂದರು, ಬೇಡ್ರಿ ಬೈಬೇಡ್ರಿ ಅಂತ ಹೇಳಿ ನಾವು
ಅವ್ರಿಗೆ ಮಾಡಕ್ ಹೋಗೋಣ, ನಮಗ್ ಮುನ್ಸಿಪಾಲ್ಟಿ ಕಾರ್ಮಿಕರು ಮುಗಿಸ್ಕೊಡುದು ಹೇಳ್ಕೊಂಡು ಹೋಗುದು ದಣಿಗೆ ಮಾಡಿರಿ ಅಷ್ಟ, ಮತ್ತೇನಾಗಿರ್ರಿ ನಾವು ಅವ್ರಿಗೆ ಏನು ಮಾಡಿ ಈಗ ಟಿವಿ ಒಳಗ ನೀವ ನುಗಿಸಾಡ್ರಿ ಅಂತ ಹೇಳಿ ಬಂದತ್ಲೆ ಅದೆಲ್ಲ ಸೋಲ್ಸಿದ್ರಿ, ಅದೇನ್ ನಮಗ್ ಸಂಬಂಧ ಇಲ್ಲ. ಅವ್ರ ನಮ್ನ ನುಗಿಸ್ಕೊಟ್ಟ ಹೇಳ್ಕೊಂಡು ನಿಮಗ ಪೆಟ್ ಆಗೈತಿ ಅಥಣಿ ಪುರಸಭೆ ಅಧ್ಯಕ್ಷರಿಗೆ ಸನ್ಮಾನ. ಅಥಣಿಯಲ್ಲಿ ಕನ್ನಡಿಗರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಚಮಕೇರಿಯ ವತಿಯಿಂದ ಅಧ್ಯಕ್ಷ ಮಹದೇವ ಬೀರಾದರ ಗಜಾನನ ಮಂಗಸೂಳಿ ಮತ್ತು ರಾಮಸಭಾ ಹೈವಳೆ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶೆಟ್ಟರ ಮಠದ ಪೂಜ್ಯರು ಮಹತೇಶ ಕವಲಾಪುರ, ವಿಲೀನರಾಜ, ಯಲ್ಲಮಲ್ಲೆ, ಸಲಾಂ ಕಲಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸಾವಿಗೆ ಆಹ್ವಾನ ನೀಡುತ್ತಿರುವ ಮುಖ್ಯ ರಸ್ತೆಗಳು. ಗುಂಡ್ಲುಪೇಟೆ ತಾಲೂಕಿನ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಗಳಿಂದ ಆವೃತವಾಗಿದ್ದು ವಾಹನ ಸವಾರರು ಸಂಚರಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜೀವ ಕೈಯಲ್ಲಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಬರಗಿ ರಸ್ತೆಯಂತೂ ಮನುಷ್ಯರು ಓಡಾಡುವ ರಸ್ತೆಗಳಾಗಿಲ್ಲ, ಕಾಡು ಮಾರ್ಗಗಳಂತೆ ಬದಲಾಗಿದ್ದು ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸಹ ಸಂಚರಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಿಚಾರ ರಾಜಕಾರಣಿಗಳಿಗೂ ತಿಳಿದಿದ್ದರೂ ಸಹ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ ಎನ್ನುವುದೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಲ್ಲದೆ ತಾಲೂಕಿನ ಗರಗನಹಳ್ಳಿ, ಹೆಗ್ಗಡಹಳ್ಳಿ, ಕಬ್ಬಳ್ಳಿಯಿಂದ ಉಣಸೀಪುರ, ಬೆಳವಾಡಿ ಬೆಳವಾಡಿ ಸೇರಿದಂತೆ ಇನ್ನೂ ಅನೇಕ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸಲಾಗುವ ರಸ್ತೆಗಳು ಸಂಪೂರ್ಣ ಹಾನಿಯಾಗಿದ್ದು ವಾಹನ ಸವಾರರು ಸಂಚರಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜೀವ ಕೈಯಲ್ಲಿಡಿದು ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.